ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವೀಸಾ ಇಲ್ಲದೆ ಭಾರತೀಯರು ಹೋಗುವುದಕ್ಕೆ ಅನುಮತಿ ನೀಡುವ ದೇಶವಿದು. ಈ ದೇಶದಲ್ಲಿ ಮಹಿಳೆಯರು ಒಬ್ಬರಿಗಿಂತಲೂ ಹೆಚ್ಚಿನ ಮಂದಿ ಪುರುಷರ ಜೊತೆ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳಬಹುದು. ಅದೇ ರೀತಿಯಾಗಿ ಇಲ್ಲಿಯವರೆಗೂ ಕೂಡ ಗುಲಾಮಗಿರಿಯನ್ನು ಕಾಣರಿಯದ ದೇಶವಿದು ಎಂದರೆ ನಾವೆಲ್ಲರೂ ಆಲೋಚನೆಯಲ್ಲಿ ಬಿದ್ದು ಬಿಡುತ್ತೇವೆ. ಆದರೆ ಇವೆಲ್ಲ ವಿಶೇಷತೆಗಳು ನಮ್ಮ ನೆರೆ ರಾಷ್ಟ್ರವಾದ ನೇಪಾಳದಲ್ಲಿ ಇದ್ದಾವೆಂದರೆ ನಿಮ್ಮಲ್ಲಿ ಯಾರಾದರೂ ನಂಬುತ್ತೀರಾ? ಹೌದು, ನಿಜ ಹೇಳಬೇಕೆಂದರೆ ಈ ವಿಶೇಷ ಗುಣಗಳೆಲ್ಲವೂ ಈ ನೇಪಾಳ ದೇಶದಲ್ಲಿವೆ. ಹಾಗಾದರೆ ನಾವು ಇಂದಿನ ಈ ವಿಡಿಯೋದಲ್ಲಿ ನೇಪಾಳದ ಬಗೆಗಿನ ಯಾರಿಗೂ ತಿಳಿಯದ ಕೆಲವು ಶಾಕಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಭಾರತ ದೇಶದ ಸರಹದ್ದಿನಲ್ಲಿರುವ ನೇಪಾಳ ಕಣ್ಣನ್ನು ತಂಪಾಗಿಸುವಂತಹ ಪ್ರಕೃತಿ ಸೌಂದರ್ಯಗಳ ತವರೂರು. ದೇವಾನು ದೇವತೆಯರ ಮನೆಯೆಂದು ಕರೆಯಲ್ಪಡುವ ಈ ದೇಶವು ಅನೇಕ ರೀತಿಯ ಸೌಕರ್ಯಗಳನ್ನು ಹೊಂದಿರುತ್ತದೆ. ನೇಪಾಳದಲ್ಲಿ ಒಂದು ಕಡೆ ಆಕಾಶವನ್ನು ಮುತ್ತಿಕ್ಕುವಂತಿರುವ ಅತಿ ಎತ್ತರದ ಮಂಜಿನ ಬೆಟ್ಟಗಳಿದ್ದರೆ ಮತ್ತೊಂದು ಕಡೆ ಪುಣ್ಯಕ್ಷೇತ್ರಗಳು ಧಾರ್ಮಿಕ ಸ್ಥಳಗಳಿಂದ ತುಂಬಿ ತುಳುಕುತ್ತಿದೆ. ಆದರೆ ಎಲ್ಲಿಯಾದರೆ ಮೌಂಟ್ ಕಲೇಸ್ಗಳಂತಹ ಅತ್ಯದ್ಭುತ ಪರ್ವತಗಳು ಇವೆಯೋ, ಯಾವ ದೇಶದಲ್ಲಿ ಮಹಾತ್ಮ ಬುದ್ಧರಂತವರು ವಾಸಿಸಿದ್ದಾರೋ ಅಂತಹ ದೇಶವನ್ನು ಮೀರಿದ ಮತ್ತೊಂದು ಸ್ಥಳವಿರುವುದಿಲ್ಲ. ಹಾಗಾದರೆ ನೇಪಾಳ ಎಂಬ ಹೆಸರು ಕೇಳುತ್ತಿದ್ದಂತೆಯೇ ನಮ್ಮಲ್ಲಿ ಸಾಧಾರಣವಾಗಿ ಪ್ರತಿಯೊಬ್ಬರಿಗೂ ಮೂರು ವಿಷಯಗಳು ನೆನಪಿಗೆ ಬರುತ್ತವೆ. ಅವುಗಳಲ್ಲಿ ಮೊದಲನೆಯದು ಕಾಠ್ಮಂಡು, ಎರಡನೆಯದು ಮೌಂಟ್ ಎವರೆಸ್ಟ್ ಮತ್ತು ಮೂರನೆಯದು ನೇಪಾಳಿ ಯುವತಿಯರು. ನೇಪಾಳದ ಕುರಿತು ನೀವು ಕೂಡ ಹೀಗೆ ಅಂದುಕೊಂಡರೆ ಯಾವುದೇ ರೀತಿಯ ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಶೇಕಡ 90% ಭಾರತೀಯರೆಲ್ಲರೂ ಕೂಡ ನೇಪಾಳವನ್ನು ಈ ಮೂರು ವಿಷಯಗಳಿಂದಲೇ ಗುರುತಿಸುತ್ತಾರೆ. ಆದರೆ ಭಾರತ ದೇಶದ ನೆರೆ ರಾಷ್ಟ್ರವಾದ ನೇಪಾಳ ಪ್ರಪಂಚ ವ್ಯಾಪ್ತಿಯಲ್ಲಿ ಪ್ರಖ್ಯಾತಿ ಗಳಿಸಿರುವ ದೇಶಗಳಲ್ಲಿ ಒಂದಾಗಿದೆ. ಹಿಂದೂ ದೇಶವಾಗಿ ಪ್ರಕಟಿತವಾದ ಮೊಟ್ಟ ಮೊದಲ ದೇಶ ನೇಪಾಳ. ಈ ದೇಶವನ್ನು ದಕ್ಷಿಣ ಏಷ್ಯಾದಲ್ಲಿಯೇ ಅತ್ಯಂತ ಪ್ರಾಚೀನ ದೇಶವೆಂದು ಭಾವಿಸುತ್ತಾರೆ. ಅಂತಹ ನೇಪಾಳದ ಪ್ರಾಚೀನ ಇತಿಹಾಸವು ಕಾಠ್ಮಂಡುವಿನಿಂದ ಪ್ರಾರಂಭವಾಗುತ್ತದೆ. ನೇಪಾಳ ಎನ್ನುವ ಹೆಸರು ಕಾಠ್ಮಂಡು ನಗರವನ್ನು ನಿರ್ಮಿಸಿದಂತಹ ನೇವ್ ಎಂಬ ಮಹರ್ಷಿಗಳ ಹೆಸರಿನಿಂದ ತೆಗೆದುಕೊಳ್ಳಲಾಗಿದೆ. ಸಾಧಾರಣವಾಗಿ ನೇಪಾಳವನ್ನು ಚರಿತ್ರೆಯಲ್ಲಿ ಬಹಳ ಮಂದಿ ರಾಜರು ಪರಿಪಾಲಿಸಿದ್ದಾರೆ. ಆದರೆ ಆಸಕ್ತಿಕರ ವಿಷಯವೇನೆಂದರೆ ನೇಪಾಳ ಚರಿತ್ರೆಯಿಂದ ಮೊದಲಾಗಿ ಇಲ್ಲಿಯವರೆಗೂ ಕೂಡ ಯಾವ ದೇಶಕ್ಕೂ ಸಹ ಗುಲಾಮ ಆಗಲಿಲ್ಲ. ಈ ಕಾರಣದಿಂದಲೇ ನೇಪಾಳದಲ್ಲಿ ಯಾವುದೇ ರೀತಿಯ ಸ್ವಾತಂತ್ರ್ಯ ದಿನೋತ್ಸವಗಳು ಆಚರಿಸುವುದಿಲ್ಲ. 3 ಕೋಟಿ ಜನಸಂಖ್ಯೆಯನ್ನೊಂದಿರುವ ನೇಪಾಳ ಅತಿ ಚಿಕ್ಕ ದೇಶವಾದರೂ ಕೂಡ ಇಲ್ಲಿ 130ಕ್ಕಿಂತಲೂ ಹೆಚ್ಚಿನ ಭಾಷೆಗಳನ್ನು ಮಾತಾಡುವ ವ್ಯಕ್ತಿಗಳಿದ್ದಾರೆ. ನಿಜವಾಗಿಯೂ ಇದನ್ನು ಒಂದು ಅದ್ಭುತವೆಂದು ಹೇಳಬಹುದು. ಸ್ನೇಹಿತರೆ, ಯಾವಾಗಲಾದರೂ ಸರಿ ನೇಪಾಳದ ರಾಜಧಾನಿ ಕಾಠ್ಮಂಡುವಿನ ಬಗ್ಗೆ ಕೇಳಿಯೇ ಇರುತ್ತೀರಾ. ಈ ನಗರವು ಪ್ರಪಂಚದಲ್ಲಿನ ವಿಶೇಷವಾದ ನಗರಗಳಲ್ಲಿ ಒಂದು. ಆದರೆ 2000 ವರ್ಷಗಳಿಗಿಂತಲೂ ಮಿಗಿಲಾದ ಚರಿತ್ರೆಯುಳ್ಳ ಈ ನಗರವು 100+ ಪ್ರಾಚೀನ ದೇವಾಲಯಗಳಿಗೆ ತವರು ಮನೆಯಾಗಿದೆ. ಸ್ನೇಹಿತರೆ, ನಾವು ಮೊದಲೇ ತಿಳಿದ ಹಾಗೆ ನೇಪಾಳ ದೇಶವನ್ನು ಮೌಂಟ್ ಎವರೆಸ್ಟ್ ಕಾರಣದಿಂದಲೇ ವಿಶೇಷವಾಗಿ ಗುರುತಿಸಲ್ಪಡುತ್ತದೆ. ಆದ್ದರಿಂದಲೇ ನೇಪಾಳ ಹೆಸರು ಕೇಳುತ್ತಿದ್ದಂತೆಯೇ ಮೊದಲಿಗೆ ಮೌಂಟ್ ಎವರೆಸ್ಟ್ ಪರ್ವತ ಶ್ರೇಣಿ ನೆನಪಾಗುತ್ತದೆ. ಹಾಗೆಯೇ ಇಲ್ಲಿ ಪ್ರತಿಯೊಬ್ಬರೂ ತಿಳಿಯಬೇಕಾದ ಮತ್ತೊಂದು ಮುಖ್ಯವಾದ ವಿಷಯವೆಂದರೆ ಪ್ರಪಂಚದಲ್ಲಿಯೇ 10 ಅತಿ ಎತ್ತರದ ಪರ್ವತಗಳಲ್ಲಿ 8 ಪರ್ವತಗಳು ಈ ನೇಪಾಳ ದೇಶದಲ್ಲಿವೆ. ಒಂದು ವೇಳೆ ಯಾರಾದರೂ ಟ್ರೆಕ್ಕಿಂಗ್ ಮಾಡಬೇಕೆಂದುಕೊಂಡರೆ ಅವರಿಗೆ ನೇಪಾಳವು ಸೂಕ್ತವಾಗಿರುತ್ತದೆ. ಸೊ ಅಡ್ವೆಂಚರ್ನ ಅಸಲಿ ಆನಂದವನ್ನು ಪಡೆಯಬೇಕೆಂದರೆ ಅದಕ್ಕೆ ನೇಪಾಳವನ್ನು ಮೀರಿದ ಮತ್ತೊಂದು ಪ್ರದೇಶವಿಲ್ಲ ಎಂದು ಹೇಳುವುದರಲ್ಲಿ ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲ. ಸ್ನೇಹಿತರೆ, ನೀರನ್ನು ಸಂಗ್ರಹಿಸುವುದರಲ್ಲಿ ನೇಪಾಳ 2ನೇ ಸ್ಥಾನದಲ್ಲಿದೆ. ಒಂದು ವೇಳೆ ನೇಪಾಳ ಸರ್ಕಾರವು ಆ ನೀರನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡರೆ ಈ ದೇಶವು ಹೈಡ್ರೋಪವರ್ ಇಂಡಸ್ಟ್ರಿಯಲ್ಲಿಯೇ ಸೂಪರ್ ಪವರ್ ದೇಶವಾಗಿ ಬೆಳೆಯಬಹುದು. ಆದರೆ ಇಲ್ಲಿ ಬೇಸರದ ಸಂಗತಿ ಏನೆಂದರೆ ಇಲ್ಲಿ ಪ್ರಜೆಗಳಿಗೆ ಕೇವಲ 9 ಗಂಟೆಗಳ ವಿದ್ಯುತ್ ಮಾತ್ರ ಲಭಿಸುತ್ತದೆ. ಮತ್ತೆ ಪ್ರತಿ ಸೀಸನ್ನಲ್ಲಿಯೂ ಕೂಡ 5-6 ಬಾರಿ ಪವರ್ ಕಟ್ ಆಗುತ್ತಿರುತ್ತದೆ. ಈ ಕಾರಣದಿಂದಲೇ ನೇಪಾಳದಲ್ಲಿ ಇಂಡಸ್ಟ್ರೀಸ್ ಫ್ಯಾಕ್ಟರಿಗಳು ಕಡಿಮೆ ಮೊತ್ತದಲ್ಲಿರುತ್ತವೆ ಮತ್ತು ನೇಪಾಳವು ಒಂದು ಬಡ ರಾಷ್ಟ್ರವಾಗಿ ಪರಿಗಣಿಸಲ್ಪಟ್ಟಿದೆ. ಇಲ್ಲಿನ ಜನಸಂಖ್ಯೆಯಲ್ಲಿ ಸ್ವಲ್ಪ ಮಂದಿ ಜನರು ದಿನವೊಂದಕ್ಕೆ $1 ಕಡಿಮೆ ಹಣವನ್ನು ಸಂಪಾದಿಸುತ್ತಾರೆ. ಸ್ನೇಹಿತರೆ, ಹಿಂದೂ ಧರ್ಮವನ್ನು ಆಚರಿಸುವ ಪ್ರಜೆಗಳು ನಮ್ಮ ಭಾರತ ದೇಶದಲ್ಲಿ ಅತ್ಯಧಿಕವಾಗಿದ್ದಾರೆ.
ನಮ್ಮ ಭಾರತ ದೇಶವು ಧರ್ಮವನ್ನು ಬಿಂಬಿಸುವ ದೇಶವಾಗಿದ್ದರೂ ಕೂಡ ಒಂದು ಸಂಪೂರ್ಣ ಹಿಂದೂ ದೇಶವಲ್ಲ. ಆದರೆ ಈ ನೇಪಾಳವು ಒಂದು ಸಂಪೂರ್ಣ ಹಿಂದೂ ದೇಶ. ಇಲ್ಲಿ 80% ಹೆಚ್ಚಿನ ಮಂದಿ ಹಿಂದೂ ಧರ್ಮವನ್ನು ಆಚರಿಸುತ್ತಾರೆ. ಉಳಿದ 20% ಜನರಲ್ಲಿ ಬೌದ್ಧ ಮತವನ್ನು 16% ಜನರು ಮತ್ತು 4% ಜನರು ಕ್ರಿಶ್ಚಿಯನ್ನರಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಹೇಗೆ ಗೋಮಾತೆಯನ್ನು ಅತ್ಯಂತ ಪವಿತ್ರವೆಂದು ಭಾವಿಸುತ್ತಾರೋ ಹಾಗೆಯೇ ನೇಪಾಳದಲ್ಲಿಯೂ ಕೂಡ ಗೋಮಾತೆಯನ್ನು ಅತ್ಯಂತ ಪವಿತ್ರವೆಂದು ಭಾವಿಸುತ್ತಾರೆ ಮತ್ತು ನೇಪಾಳದ ರಾಷ್ಟ್ರೀಯ ಪ್ರಾಣಿಯೂ ಕೂಡ ಗೋಮಾತೆ. ಆದ್ದರಿಂದ ಅಲ್ಲಿ ಗೋಹತ್ಯೆಯನ್ನು ಅಪರಾಧವೆಂದು ಭಾವಿಸುತ್ತಾರೆ. ಸ್ನೇಹಿತರೆ, ಈಗ ಹೇಳುವ ವಿಷಯ ಕೇಳಿದರೆ ನಿಮಗೆ ಶಾಕ್ ಆಗಬಹುದು. ಏಕೆಂದರೆ ಈಗ ಪ್ರಸ್ತುತ ಪ್ರಪಂಚ ದೇಶಗಳೆಲ್ಲವೂ 4G 5G ಹೈಸ್ಪೀಡ್ ಇಂಟರ್ನೆಟ್ ಸರ್ವಿಸ್ ಉಪಯೋಗಿಸುತ್ತಿದ್ದರೆ ಈ ನೇಪಾಳ ದೇಶದಲ್ಲಿ ಮಾತ್ರ ಸ್ಲೋ ನೆಟ್ವರ್ಕ್ ನಡೆಯುತ್ತಿದೆ. ಈ ದೇಶದಲ್ಲಿ ಡೌನ್ಲೋಡಿಂಗ್ ಸ್ಪೀಡ್ 260 KBHP ಕಡಿಮೆ ಇರುತ್ತದೆ. ಹಾಗೆಯೇ ನಮ್ಮ ಭಾರತದಲ್ಲಿ ಹೇಗೆ ಎರಡೂ ಕೈ ಜೋಡಿಸಿ ನಮಸ್ಕರಿಸುತ್ತಾರೋ ಅದೇ ರೀತಿಯಾಗಿ ನೇಪಾಳದಲ್ಲೂ ಕೂಡ ಸ್ವಲ್ಪ ತಲೆಬಾಗಿ ಎರಡೂ ಕೈ ಜೋಡಿಸಿ ನಮಸ್ಕರಿಸುತ್ತಾರೆ. ಹೀಗೆ ಮಾಡುವುದರಿಂದ ನೇಪಾಳದ ವಾಸಿಗಳು ಮನುಷ್ಯನಲ್ಲಿರುವ ಪರಮಾತ್ಮನನ್ನು ನಮಸ್ಕರಿಸುವ ಹಾಗೆ ಭಾವಿಸುತ್ತಾರೆ. ಸೋ ಇಲ್ಲಿಗೆ ಹೋದಂತಹ ಭಾರತೀಯರಿಗೆ ನಾವು ಬೇರೆ ದೇಶಕ್ಕೆ ಬಂದಿದ್ದೇವೆಂಬ ಫೀಲಿಂಗ್ ಇರುವುದಿಲ್ಲ. ಇವುಗಳ ಜೊತೆ ನೇಪಾಳದಲ್ಲಿ ಬೌದ್ಧ ಮತವನ್ನು ಆಚರಿಸುವವರ ಸಂಖ್ಯೆ ಅಧಿಕವಾಗಿರುತ್ತದೆ ಮತ್ತು ಇಲ್ಲಿನ ಪ್ರಜೆಗಳು ಮಹಾಶಿವರಾತ್ರಿಯನ್ನು ಅತೀ ದೊಡ್ಡ ಹಬ್ಬದ ಹಾಗೆ ಆಚರಿಸುತ್ತಾರೆ. ಗತಕಾಲದಲ್ಲಿ ನೇಪಾಳವು ಗಾಂಜಾ ರವಾನೆಯಲ್ಲಿ ಹೆಸರುವಾಸಿಯಾಗಿತ್ತು. ಆದರೆ ಈಗ ಅಲ್ಲಿನ ಸರ್ಕಾರವು ಗಾಂಜಾವನ್ನು ಮಾರಿದರೂ ಮತ್ತು ತೆಗೆದುಕೊಂಡರೂ ಕೂಡ ಅಪರಾಧವೆಂದು ಘೋಷಿಸಿ ಅವುಗಳೆಲ್ಲವನ್ನೂ ನಿಷೇಧಿಸಿಬಿಟ್ಟಿದೆ. ಹಾಗೆಯೇ ಕೇವಲ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿನ ಅತಿ ಚಿಕ್ಕ ವ್ಯಕ್ತಿ ನೇಪಾಳ ದೇಶಕ್ಕೆ ಸೇರಿದವರೇ. ಆತನ ಹೆಸರು ಚಂದ್ರ ಬಹದ್ದೂರ್. ಆತನ ಎತ್ತರ ಸರಿಸುಮಾರು 54.6 cm ಮಾತ್ರವೇ. ಇಲ್ಲಿ ಅಚ್ಚರಿ ಮೂಡಿಸುವ ಮತ್ತೊಂದು ವಿಷಯವೇನೆಂದರೆ ನೇಪಾಳದಲ್ಲಿನ 7 ಜನಜಾತಿಗಳಿಗೆ ಸೇರಿದ ಮಹಿಳೆಯರು ಒಬ್ಬರಿಗಿಂತಲೂ ಹೆಚ್ಚಿನ ಮಂದಿ ಪುರುಷರೊಂದಿಗೆ ಸಂಬಂಧವನ್ನು ಏರ್ಪಡಿಸಿಕೊಳ್ಳುವ ಸಂಸ್ಕೃತಿಯನ್ನು ಹೊಂದಿರುತ್ತಾರೆ. ಹಾಗೆಯೇ ಸೀತಾಮಾತ ಜನನಕ್ಕೆ ಗುರುತಾಗಿ ನೇಪಾಳದ ಜನಕಪುರಿಯಲ್ಲಿ ಸೀತಾಮಹಲ್ ಎಂಬ ಅತಿ ದೊಡ್ಡ ರಾಜಮಂದಿರವಿರುತ್ತದೆ. ಪ್ರಪಂಚದ ಇತರ ದೇಶಗಳ ಜೊತೆ ಹೋಲಿಸಿದರೆ ನೇಪಾಳ ದೇಶದಲ್ಲಿ ಆಲ್ಕೋಹಾಲ್ ಬಹಳ ಕಡಿಮೆ ಕುಡಿಯುತ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯವೇನೆಂದರೆ ಈ ದೇಶದಲ್ಲಿ 40% ಪುರುಷರು ಮತ್ತು 80% ಸ್ತ್ರೀಯರು ಅಸಲು ಮದ್ಯಪಾನ ಮಾಡುವುದೇ ಇಲ್ಲ. ಇಲ್ಲಿನ ಜನರಿಗೆ ದಾಖಲೆಗಳನ್ನು ಸೃಷ್ಟಿಸುವುದೆಂದರೆ ಬಹಳ ಇಷ್ಟ. ಏಕೆಂದರೆ ಬಹಳ ಸಮಯದವರೆಗೂ ಶೇಕ್ ಹ್ಯಾಂಡ್ ಮಾಡಿದ ವ್ಯಕ್ತಿಗಳಾಗಿ ನೇಪಾಳದ ಪ್ರಜೆಗಳು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸೃಷ್ಟಿಸಿದ್ದಾರೆ. ಇವರು ಸರಿಸುಮಾರು 42 ಗಂಟೆಗಳವರೆಗೂ ಕೈ ಮಿಲಾಯಿಸುತ್ತಾ, ಅಂದರೆ ಶೇಕ್ ಹ್ಯಾಂಡ್ ಮಾಡುತ್ತಾ ದಾಖಲೆ ಸೃಷ್ಟಿಸಿದ್ದಾರೆ. ಇದು ಕೇಳುವುದಕ್ಕೆ ಸುಲಭವೆನಿಸಿದರೂ ಕೂಡ 42 ಗಂಟೆಗಳ ಕಾಲ ಕೈಗಳನ್ನು ಹಿಡಿದುಕೊಂಡಿರುವುದೆಂದರೆ ಬಹಳ ಕಷ್ಟವಾದ ಕೆಲಸ. ಇವುಗಳ ಜೊತೆ ನೇಪಾಳದಲ್ಲಿ ವೈಲ್ಡ್ ಲೈಫ್ ಕೂಡ ಬಹಳ ಸುಂದರವಾಗಿರುತ್ತದೆ. ಆದ್ದರಿಂದ ಈ ದೇಶವನ್ನು ಏಷ್ಯನ್ ಅಮೆಜಾನ್ ಎಂದು ಕರೆಯುತ್ತಿರುತ್ತಾರೆ. ಕೆಲವು 100 ಜಾತಿಗಳ ಚಿಟ್ಟೆಗಳು ಮತ್ತು ಅದರ ಪ್ರಜಾತಿಗಳು ಇಲ್ಲಿ ಕಾಣಸಿಗುತ್ತವೆ. ಅಷ್ಟೇ ಅಲ್ಲದೆ ಹಿಮ ತಾಂಡವ, ಬರ್ಫನೀಟ, ರೆಡ್ ತಾಂಡವ ಮೊದಲಾದ ವಿಶೇಷ ಪ್ರಾಣಿಗಳನ್ನು ಇಲ್ಲಿ ನೋಡಬಹುದು. ಪ್ರಪಂಚದಾದ್ಯಂತ 2024 ನಡೆಯುತ್ತಿದ್ದರೆ ನೇಪಾಳದಲ್ಲಿ ಮಾತ್ರ 2081 ನಡೆಯುತ್ತಿದೆ. ಏಕೆಂದರೆ ನೇಪಾಳದಲ್ಲಿ ವಿಕ್ರಮ್ ಸಂವತ್ ಕ್ಯಾಲೆಂಡರ್ ಅನ್ನು ಫಾಲೋ ಮಾಡುತ್ತಾರೆ. ಇದು ಹಿಂದೂಗಳು ಉಪಯೋಗಿಸಿದಂತಹ ಅತ್ಯಂತ ಪ್ರಾಚೀನವಾದ ಕ್ಯಾಲೆಂಡರ್. ಆದ್ದರಿಂದಲೇ ನೇಪಾಳದಲ್ಲಿ ಹೊಸ ವರುಷವು ಜನವರಿ 1 ಅಲ್ಲದೆ ಏಪ್ರಿಲ್ ತಿಂಗಳಿನಲ್ಲಿ ಆಚರಿಸುತ್ತಾರೆ. ಇಲ್ಲಿ ಟೈಮ್ ಝೋನ್ ಕೂಡ ವಿಭಿನ್ನವಾಗಿರುತ್ತದೆ. ಸ್ನೇಹಿತರೆ, ಭಾರತ ಮತ್ತು ನೇಪಾಳದ ನಡುವೆ ಒಳ್ಳೆಯ ಬಾಂಧವ್ಯಗಳಿವೆ. ಆದ್ದರಿಂದ ಈ ದೇಶಕ್ಕೆ ಹೋಗಲು ಯಾವುದೇ ರೀತಿಯ ವೀಸಾದ ಅವಶ್ಯಕತೆ ಇರುವುದಿಲ್ಲ. ಅಷ್ಟೇ ಅಲ್ಲದೆ ಇಂಡಿಯನ್ ಆರ್ಮಿಯು ಕೂಡ ಅಲ್ಲಿನ ಪ್ರಜೆಗಳಿಗೆ ತರಬೇತಿಯನ್ನು ನೀಡಿ ಆರ್ಮಿಗೆ ಜಾಯಿನ್ ಮಾಡಿಕೊಳ್ಳುತ್ತದೆ. ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.